ಶಾಲೆಗೆ ಇರ್ತಕ್ಕಂಥ ವಿದ್ಯಾ
ಅಭ್ಯಾಸನ ಕಲಿತೀವಿ. ಹೀಗೆ ಒಂದು ಹಂತ ಹಂತವಾಗಿ ಹಂತ ಹಂತವಾಗಿ ಪುಸ್ತಕನ ಕಲಿತಾನೇ ಹೋಗ್ತೀವಿ ನಾವು ಜೀವನ ಪರ್ಯಂತ. ಕೊನೆ ವಯಸ್ಸಾದ್ಮೇಲೆ ಕೂಡ ಕಲಿಬೇಕಾಗಿತ್ತು, ಅವರೇ ಕ್ಲಾಸ್ಗೆ ಹೋಗೋದಿರಲ್ಲ ಅಂತಿಲ್ಲ, ಸಮಾಜದೊಂದಿಗೆ ನಾವು ಹೊಸ ಹೊಸ ಪಾಠಗಳನ್ನ ಕಲಿಬೇಕಾಗ್ತು. ಈಗ ಔಪಚಾರಿಕ ಪಾಠ ಕಲಿಬೇಕು ಶಾಲೆಯಲ್ಲಿ, ಹೊರಗಡೆ ಏನು ಕಲಿತೀವಿ ಅನೌಪಚಾರಿಕ ಪಾಠವನ್ನ ಕಲಿತೀವಿ ಅಂತ. ಅದು ನಿರಂತರವಾದಂತದ್ದು ಪ್ರಕ್ರಿಯೆ. ಮತ್ತೆ ನಾವು ಎಷ್ಟು ಪಡಿತೀವಿ ಅಷ್ಟು ನಮ್ಗೆ ಭಾಗ್ಯ ಇದೆ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ಲ, ಜ್ಞಾನ ಯಾರಾದ್ರೂ ಜಾಸ್ತಿ ಓದಿ ಏನಾದ್ರೂ ಏನು ಸಿಗ್ತೇ ಇರೋದು ಯಾರಾದ್ರೂ ಆಗಿದೆ, ಯಾರು ಚಲೋ ಅಂದ್ರೆ ಅಲ್ಲಿ ಎಲ್ಲರೂ ಕೂಡ ಏನಾಗಿದ್ದಾರೆ, ಒಂದು ಒಳ್ಳೆಯ ಸಮಾಜದಲ್ಲಿ ಒಂದು ಒಳ್ಳೆ ಹಂತದಲ್ಲೇ ಇದೆ. ಹೌದಾ? ಯಾರಾದ್ರೂ ಒಬ್ಬದು ಯಾರಾದ್ರೂ ಚೆನ್ನಾಗಿ ಓದಿ ಮಾಡಿ ಏನಾದ್ರೂ ಜೀವನವನ್ನು ಹಾಳು ಮಾಡ್ಕೊಂಡ್ರೆ ಅದು ತನ್ನ ಬೇಕಾದ ಹಾಳು ಮಾಡ್ಕೊಂಡ್ರೆ ಯಾರು ಏನ್ ಮಾಡಿರ್ತಾರೆ? ಓದಿದಕ್ಕೋಸ್ಕರ ಯಾರು ಹಾಳಾಗ್ಯಾರೇನೋ ಇಲ್ಲ. ಯಾಕಂದ್ರೆ ನಮಗೆ ಚೆನ್ನಾಗಿ ನಾವು ವಿದ್ಯಾಭ್ಯಾಸವನ್ನ ಕಲ್ತಾಗ ನಾವು ಜೀವನದಲ್ಲಿ ಏನ್ ಮಾಡ್ತೀವಿ, ಒಂದು ಒಳ್ಳೆ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತೀವಿ. ಒಳ್ಳೆ ಮಾರ್ಗ ನಮ್ಗೆ ಏನ್ ಮಾಡ್ತದೆ, ಜೀವನಕ್ಕೆ ಒಂದು ಒಳ್ಳೆಯ ಗುರಿಯನ್ನ ಮುಂದಿಸ್ತದ ತಲುಪಿಸ್ತದ ಅಂತ. ನಮ್ಮ ನಾಡಿನ ಅಗ್ರಗಣ್ಯ ವಿದ್ವಾಂಸರಲ್ಲಿ ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ಯರು ಒಬ್ಬರು. ಪಾಂಡಿತ್ಯಕ್ಕೆ ಮತ್ತೊಂದು ಹೆಸರೇ ಡಿ ಎಲ್ ಎನ್. ಇವರ ನಿಷ್ಕಲ್ಮಶ ಮನಸ್ಸು, ಪಂಡಿತ ಪರಂಪರೆಯನ್ನು ರೂಪಿಸಿದ ಬಗ್ಗೆ, ವೃತ್ತಿ ನಿಷ್ಠೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಇವರು ಸಲ್ಲಿಸಿದ ಉತ್ಕೃಷ್ಟ ಸೇವೆಯನ್ನು ಲೇಖಕರು ಪರಿಚಯಿಸಿದ್ದಾರೆ. ಅಗ್ರಗಣ್ಯ ವಿದ್ವಾಂಸರಲ್ಲಿ ಬರ್ತಕ್ಕಂಥ ಹೆಸರು ಯಾರು ಅಂದ್ರೆ ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ಯ, ಡಿ ಎಲ್ ಎನ್ ಕೂಡ ಶಾರ್ಟ್ ಆಗಿ ಕರೀತಾರೆ ಅವ್ರನ್ನ ಸಂಕ್ಷಿಪ್ತವಾಗಿ. ಸೊ ಇವರ ಒಂದು ಪಾಂಡಿತ್ಯಕ್ಕೆ ಒಂದು ಇನ್ನೊಂದು ಹೆಸರು ಯಾವ್ದು ಅಂದ್ರೆ ಅದು ಡಿ ಎಲ್ ಎನ್. ಅಷ್ಟೊಂದು ಅಗಾಧವಾದ ಪಾಂಡಿತ್ಯವನ್ನ ಡಿ ಎಲ್ ನರಸಿಂಹಾಚಾರ್ಯರು ಪಡೆದಿದ್ರು ಅಂತ. ಹಾಗಾದ್ರೆ ಏನೇನು ಪಾಂಡಿತ್ಯವನ್ನ ಅವ್ರು ಪಡೆದಿದ್ರು, ಹೇಗೆಲ್ಲ ಅವ್ರು ಓದಿದ್ರು, ಹೇಗೆಲ್ಲ ಅವ್ರು ಸಾಧನೆಯನ್ನ ಮಾಡಿದ್ರು ಅನ್ನೋದನ್ನೇ ನಮ್ಮ ಲೇಖಕರಾದಂತಹ ಯಾರು ಅವರು ಈ ಪ್ರಸ್ತುತ ಪಾಠದಲ್ಲಿ ಅವರ ಕುರಿತಾಗಿ ಬರೆದಿದ್ದಾರೆ. ಅವರ ಒಂದು ಸಾಹಿತ್ಯಕ್ಕೆ, ಅದರಲ್ಲಿ ವಿಶೇಷವಾಗಿ ಕನ್ನಡ ಸಾಹಿತ್ಯಕ್ಕೆ ಅವರ ಸೇವೆ ತುಂಬಾ ಉತ್ಕೃಷ್ಟವಾದದ್ದು, ಅಂದ್ರೆ ವಿಶೇಷವಾದದ್ದು, ಶ್ರೇಷ್ಠವಾದದ್ದು ಅಂತ ಹೇಳಿದ್ದಾರೆ. ಮತ್ತೆ ಅವರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ವೃತ್ತಿ ನಿಷ್ಠೆ. ವೃತ್ತಿ ನಿಷ್ಠೆ ಅಂದ್ರೇನು, ನಾವು ಏನ್ ಕೆಲಸ ಮಾಡ್ತೀವೋ ಆ ಕೆಲಸಕ್ಕೆ ಶ್ರದ್ಧೆಯನ್ನ ನೋಡ್ಕೋಬೇಕು ನಾವು, ಅದಕ್ಕೆ ನಾವು ದ್ರೋಹ ಬಗಿಬಾರದು ಅಂತ. ಈಗ ನಿಮ್ಗೆ ಒಂದು ವೃತ್ತಿ ಅದ, ಏನ್ ವೃತ್ತಿ ಅದ ನಿಮ್ದು? ವೃತ್ತಿ ಏನಂದ್ರೆ ಈಗ ಓದೋದು ನಿಮ್ ವೃತ್ತಿ. ಹೌದಾ? ವೃತ್ತಿ ಏನ ಪಾಠ ಮಾಡೋದು. ಕರೆಕ್ಟ್. ನಮ್ಮ ವೃತ್ತಿಯನ್ನ ನಾವು ನಿಷ್ಠೆಯನ್ನ ಮಾಡಬೇಕು, ನಿಮ್ಮ ವೃತ್ತಿಯನ್ನ ನೀವು ನಿಷ್ಠೆಯನ್ನ ಮಾಡ್ಬೇಕು. ಆ ಮಾಡಿದ ಯಾರಿಗೆ ಸಕ್ಸಸ್ ಸಿಗ್ತದೆ, ಯಾರಿಗೆ ಸಫಲತೆ ಸಿಗ್ತದೆ, ಇದರಲ್ಲಿ ನಿಮಗ್ ಸಿಗ್ತದೆ. ಕರೆಕ್ಟ್. ನೀವು ಸಫಲರಾದ್ರಿ ಅಂದ್ರೆ ನಾವು ಸಫಲರಾಗ್ತದೆ. ನೀವೇ ಸಫಲರಾಗಿಲ್ಲ ಅಂದ್ರೆ ನಾವೆಷ್ಟು ಏನ್ ಮಾಡಿದ್ರು ಕೂಡ ಅದು ವಿಫಲನೇ. ಕರೆಕ್ಟ್. ಓಕೆ, ಈಗ ಪಾಠ ಪ್ರಾರಂಭ ಮಾಡೋಣ. ಪಾಠ ಪ್ರವೇಶ ಆಯ್ತು, ಏನಿದೆ ನಮ್ಮ ಪಾಠದಲ್ಲಿ ಅನ್ನೋ ಒಂದು ಸಂಕ್ಷಿಪ್ತವಾದಂತ ಒಂದು ಮಾಹಿತಿ ಆಯ್ತು. ಈಗ ಪಾಠವನ್ನ ನಾನು ಒಂದೊಂದೇ ಪ್ಯಾರವನ್ನ ಓದ್ತೀನಿ, ಕರೆಕ್ಟ್ ಆಗಿ ಬೆರಳಿಟ್ಟು ನೋಡ್ಬೇಕು, ಆಮೇಲೆ ಅದನ್ನ ವಿವರಣೆ ಮಾಡ್ತಾ ಹೋಗೋಣ. ಸರಿನಾ? ಎಲ್ಲರೂ ಪುಸ್ತಕ ಮುಂದೆ ಇಡ್ರಿ, ಕರೆಕ್ಟ್ ನೀಟಾಗಿ ಸ್ಟ್ರೈಟ್ ಆಗಿ ಕುತ್ಕೊಳ್ರಿ, ಬೆರಳಿಟ್ಟು ಸರಿಯಾಗಿ ಟಿಎಲ್ಎನ್ ಅನ್ನೋದನ್ನು ನೋಡಿ. ಶ್ರೀಯವರ ಮರಣ ದುಃಖವನ್ನು ಮರೆಯುತ್ತಿದ್ದ ಕನ್ನಡ ಸಾಹಿತ್ಯ ಪ್ರಪಂಚ 8/5/71 ಬಂದ ಡಿ ಎಲ್ ಎನ್ ಅವರ ಇಂದಿನ ವಾರ್ತೆಯಿಂದ ನಿಜಕ್ಕೂ ತತ್ತರಿಸಿ ಹೋಗಿದೆ. ಲೇಖಕರು ಪಾಠವನ್ನ ಪ್ರಾರಂಭ ಮಾಡಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಕೀನಂ ಶ್ರೀ ಅಂತ ಕೂಡ ಒಂದು ತುಂಬಾ ಕೀನಂ ಶ್ರೀಕಂಠ ಎನ್ನುವಂತ ತುಂಬಾ ಅಗಾಧವಾದ ಪಾಂಡಿತ್ಯವನ್ನ ಉಳ್ತಕ್ಕಂಥ ಒಬ್ಬ ಸಾಹಿತಿಗಳು, ಪ್ರಮುಖವಾದ ಸಾಹಿತಿಗಳು ಕನ್ನಡದಲ್ಲಿ. ಅವರ ದುಃಖವನ್ನೇ ಇನ್ನು ಮರೆತಿರ್ಲಿಲ್ಲ ನಮ್ಮ ಕನ್ನಡಿಗರು. ಆಯ್ತಾ? ಅಂತಹ ಸಮಯದಲ್ಲಿ ಏನಾಗ್ತದೆ ಅಂತ 8/5/71 ಡಿ ಎಲ್ ಎನ್ ಅವರ ನಿಜವಾದ ವಾರ್ತೆ ಕೂಡ ಜನರಿಗೆ ಏನಾಗುತ್ತದೆ, ತತ್ತರಿಸಿ ಹೋಗ್ತದೆ. ಆಲ್ರೆಡಿ ಒಂದು ದುಃಖನೇ ನಮಗೆ ಇನ್ನೂ ಮರೆಯಲಕ್ಕೆ ಆಗ್ತಿರ್ಲಿಲ್ಲ, ಅಂದ್ರಲ್ಲಿ ಇನ್ನೊಂದು ದುಃಖ ಪಡಿಸ್ತದೆ ನಮ್ಮ ಕನ್ನಡ ನಾಡಿನ. ಅದರಲ್ಲಿ ಸಾಹಿತ್ಯದ ಕ್ಷೇತ್ರದ ಒಂದು ಎರಡು ಗೋತಾರೆಗಳು ಕೈವರ್ತಿಸಿಕೊಂಡು ಹಲವು ಶಾಸ್ತ್ರ ಹಲವು ಸಾಹಿತ್ಯಗಳ ಪರಿವಾರವನ್ನು ಕಟ್ಟುಕೊಂಡು ಕನ್ನಡದ ಕಣದಲ್ಲಿ ಇವರು
ಕೂಡ ಭೀಮಸೇನರ ಆಗಿರ್ಬೋದು, ಕೆ ವೆಂಕಟಪ್ಪ ರಾಮಪ್ಪ ಆಗಿರ್ಬೋದು, ಕುವೆಂಪುರ ಅಂತ ನಿಮ್ಗೆ ಎಲ್ಲರಿಗೂ ಪರಿಚಯನ, ಅಂತವ್ರು ಇವರು ಸಹಪಾಠಿಗಳಾಗಿರ್ಬೋದು. ಆಮೇಲೆ ಇವರು ಕೂಡ ಒಳ್ಳೆ ಜ್ಞಾನ ಪಡಿತಾರೆ ಅಲ್ಲ, ಅದಕ್ಕಾಗಿ ಯಾವತ್ತೂ ಕೂಡ ಗೆಳತನ ಹೇಗಿರ್ಬೇಕು ಅಂದ್ರೆ ಗುಣ ನೋಡಿ ಗೆಳತನ ಮಾಡು, ಗುಣಕ್ಕೆ ಬೆಲೆ ಕೊಡ್ಬೇಕು ನಾವು ಗೆಳತನ ಮಾಡ್ಕೋಬೇಕಾದ್ರೆ. ಒಳ್ಳೆಯವರ ಸಂಘದಲ್ಲಿರ್ಬೇಕು, ಒಳ್ಳೆಯವರ ಸಂಘ ಹೆಚ್ಚೇನು ಸರಿದಂತೆ ಅಂತ ಹೇಳ್ತಾರೆ ವಚನಗಳಲ್ಲಿ, ವಚನಕಾರ ಕರೆಕ್ಟ್. ಒಳ್ಳೆಯವರ ಸಂಘ ಏನಂತ ಹೆಚ್ಚೇನು ಸರಿದಂತೆ. ಸಿರಿ ಯಾರಾದ್ರೂ ಚೇನ್ ತುಪ್ಪ ಹೇಗಿರ್ತದಲ್ಲ ಹೇಗಿರ್ತದ, ಮತ್ತೆ ಸಿಹಿ ಆಗಿರ್ತದೆ ಅಂತ ನಾವು ಹೆಂಗ ಸಂಘ ಮಾಡ್ಬೇಕು, ಸಿಹಿ ಆಗಿದ್ದು ಸಂಘ ಮಾಡ್ಬೇಕು, ಕಹಿ ಆಗಿದ್ದು ಒಳ್ಳೆ ಗುಣಗಳನ್ನ ಇರ್ತಕ್ಕಂಥ ಸಂಘ ಮಾಡ್ಬೇಕು ನಾವು ಕರೆಕ್ಟ್. ಆಮೇಲೆ ಮುಂದೆ ನಮ್ಮ ವೃತ್ತಿ ಜೀವನವನ್ನ ನೋಡಿ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕನ್ನಡ ಪಂಡಿತರೆಂದು ಮೈಸೂರಿನ ಮಹಾರಾಜ ಕಾಲೇಜ್, ಯುವರಾಜ ಕಾಲೇಜ್, ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್, ಇಲ್ಲೆಲ್ಲ ಕೂಡ ಕನ್ನಡ ಅಧ್ಯಾಪಕರಾಗಿ ಕೆಲಸವನ್ನ ಮಾಡಿದವರು ಇವರು ಅಂತ ದೊಡ್ಡ ದೊಡ್ಡ ಕಾಲೇಜ್ಗಳು ಪ್ರತಿಷ್ಠಿತಲ್ ಇದ್ದ ಕಾಲೇಜ್ಗಳು ಅವಾಗಿನ ಕಾಲದಲ್ಲಿ ಇವೆಲ್ಲರೂ ಕೂಡ ಇವೆಲ್ಲ ಪಾಂಡಿತ್ಯ ಸಂಪತ್ತಿನಿಂದ ಜನತೆ ಗಮನ ಗೌರವ
ಪಾರ್ಟಿ ಈ ಪಾರ್ಟಿ ಅಂತ ಏನು ಇರಲಿಲ್ಲ ಅವರಲ್ಲಿ. ದುಡ್ಡಿನ ದೌಲತ್ತು ಇರಲಿಲ್ಲ ಅವರೇ, ಶ್ರೀಮಂತರು ಕೂಡ ಅಲ್ಲ. ಮತ್ತು ಮೋಹದ ಮಾತುಗಾರಿಕೆ, ಕೆಲವರು ಮಾತು ಬೇಕಾಡ್ತಾರೆ ಅದು ಬರ ಮಾಡ್ಬಿಡ್ತಾರೆ, ಅಷ್ಟು ಚಂದ ಮಾತಾಡ್ಬಿಡ್ತಾರೆ. ಅಂತಹ ಮಾತುಗಾರಿಕೆ ಇವರಲ್ಲಿ ಇಲ್ಲ. ಆದ್ರೆ ಅವರಲ್ಲಿ ಇದ್ದಿದ್ದು ಮತ್ತೆ ಪಾಂಡಿತ್ಯ ಏನಿತ್ತವರಲ್ಲಿ, ಪಾಂಡಿತ್ಯ ಪಾಂಡಿತ್ಯ ಅಂದ್ರೆ ಅಗಾಧವಾದ ಜ್ಞಾನ ಇತ್ತು ಅವರಲ್ಲಿ. ಅದು ಮತ್ತೇನೆ ಎಲ್ಲಾ ಜನರನ್ನ ಕಳಿಸ್ಕೊಳ್ಳೋದಕ್ಕೂ ಸೆಳೆಯೋದಕ್ಕೂ ಮೂಲ ಆಗಿದ್ದು ಅಂತ ಅವರು ಹೇಳಿದ್ದು. ಒಂದೇ ಆ ಒಂದೇ ಒಂದು ಅಸ್ತ್ರದಿಂದ ಅಷ್ಟೊಂದು ಜನರನ್ನು ಕಳಿಸಿದ್ರು. ಡಿ ಎಲ್ ಎನ್ ಎಂದರೆ ಪಾಂಡಿತ್ಯ, ಪಾಂಡಿತ್ಯ ಎಂದರೆ ಡಿ ಎಲ್ ಎನ್. ಹಳೆಗನ್ನಡ ಭಾಷೆ ಸಾಹಿತ್ಯದ ವಿಷಯಕ್ಕಂತೂ ಹಲವರು ಕೇಳುವಂತೆ ನಾನು ಬಂದಂತೆ ಅವರು ಚಂಗ ಬೃಹತ್ಕೋಶ ಹಳೆಗನ್ನಡದಲ್ಲಿ ಅವರಿಗಿಂತಲೂ ನಿಷ್ಣಾತರಾದ ವಿದ್ವಾಂಸರನ್ನು ಸದ್ಯದಲ್ಲಿ ಕಾಣುವುದು ಅಶಕ್ತವೆಂದೇ ನನ್ನ ಭಾವನೆ. ಕನ್ನಡದ ಇನ್ನೊಂದು ದಿಗ್ಗಜಿ ನಮ್ಮ ಶ್ರೀ ಹೇಳಿದ ಮಾತಿದು ಸಂಶಯ ಅಲ್ಲ, ಸರಿಯಾದ ವಿಮರ್ಶೆ ಎಂದು ನನ್ನಂತೆ ಎಲ್ಲರ ಅಭಿಪ್ರಾಯ. ಇವರ ಕುರಿತಾಗಿ ನೀನಂಶ್ರೀಯವರು ಹೇಳ್ತಾರೆ ಮಾತು, ನಾನು ಏನ್ ಓದಿದ್ನಲ್ಲ ಆ ಮಾತು ಯಾರು ಹೇಳಿದ್ರು, ನೀನಂಶ್ರೀಯವರು ವಿಮರ್ಶೆ ಬರೀತಿದ್ರು. ಶ್ರೀಮಂತ್ ನೀನಂಶ್ರೀಯವರು ಕೂಡ ಕೃತಿಗಳ ವಿಮರ್ಶೆಯನ್ನ ಮಾಡ್ತಿದ್ರು, ವ್ಯಕ್ತಿಗಳ ವಿಮರ್ಶೆ ಪುಸ್ತಕಗಳನ್ನ ಮಾಡ್ತಿದ್ರಲ್ಲ ಆ ಸಮಯದಲ್ಲಿ ಬರ್ತಕ್ಕಂಥ ಒಂದು ಅವ್ರು ಏನ್ ಹೇಳ್ತಾರಂದ್ರ ಪಾಂಡಿತ್ಯ ಅಂದ್ರೆ ಡಿ ಎಲ್ ಎನ್, ಪಾಂಡಿತ್ಯ ಅದ್ರಲ್ಲಿ ಸ್ಪೆಷಲಿ ಹಳೆಗನ್ನಡ ಭಾಷೆಯಲ್ಲಿ ಇವರಷ್ಟು ನಿಷ್ಣಾತರು, ನಿಷ್ಣಾತರ ಎಕ್ಸ್ಪರ್ಟಿಸ್ಟ್ ಯಾರು ಕಾಣಿಲ್ಲ. ಅಶಕ್ತಿ ಅಂತವರನ್ನ ಕಾಣೋದು ಅಂತ, ಅಶಕ್ತಿ ಅಂದ್ರೆ ಏನ್ ಹೇಳ್ರಿ, ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ ಅಂತ. ಹೇಳ್ಕೊಳ್ಳೋ ಕನ್ನಡ ಅರ್ಥದಲ್ಲಿ ಮತ್ತೊಂದು ಸಲ ನಾವು ಇನ್ನೊಬ್ಬರನ್ನ ಹಳೆಗನ್ನಡದಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ ಇರ್ತಕ್ಕಂಥವ್ರನ್ನ ಪಾಂಡಿತ್ಯವನ್ನ ಉಳ್ಳವಂತನ ನೋಡೋದು ಸಾಧ್ಯತೆ ಇಲ್ಲ ಅಂತ ನೀನಂ ಶಿವ ಹೇಳೋರು. ಇನ್ನೊಂದು ಬಿರುದನ್ನು ಕೂಡ ಕೊಟ್ಟರು, ಏನಂತ ಚಂದವ ಬೃಹತ್ಕೋಶ ಅಂತ. ಅವರನ್ನ ಏನಂತ ಕರೀತಾರವರು, ಚಂದವ ಬೃಹತ್ಕೋಶ ಚಲಿಸುವ ಬೃಹತ್ಕೋಶನ. ಅಂದ್ರೆ ಇವರೊಂದು ಚಲಿಸುವ ಬೃಹತ್ಕೋಶ. ಕೋಶ ಅಂದ್ರೆ ಏನು, ಪುಸ್ತಕ, ಕರೆಕ್ಟಾ? ಆ ಪುಸ್ತಕವನ್ನ ಏನ್ ಮಾಡ್ತೀವೋ ನಿಮ್ಗೆ ಒಂದ್ ಕಡೆ ಇಟ್ಟು. ಆದ್ರೆ ಇವ್ರು ಹೆಂಗಾರ ಅಂದ್ರೆ ನೀವು ಅವ್ರು ಎಲ್ಲರಿಗೂ ಓಡಾಡ್ಲಾಕ್ರೆ ಒಂದು ಪುಸ್ತಕ ಓಡಾಡಿನಂಗೆ ಆಗ್ತದ. ಯಾಕಂದ್ರೆ ಅವರಲ್ಲಿ ಅಷ್ಟೊಂದು ಜ್ಞಾನ ತುಂಬಿಕೊಂಡಿದೆ ಅವ್ರ ತಲೆಯಲ್ಲಿ. ನೀವ್ ಏನು ಯಾವ ವಿಷಯದ ಬಗ್ಗೆನೂ ಹಳೆಗನ್ನಡ ಕೇಳ್ರಿ, ನಡುಗನ್ನಡ ಕೇಳ್ರಿ, ಉತ್ತರಗನ್ನಡ ಕೇಳ್ರಿ, ಯಾವುದೇ ಒಂದು ವಿಷಯ ಕೇಳಿದ್ರು ಅಷ್ಟು ಚೆನ್ನಾಗಿ ವಿವರಣೆಯನ್ನ ಕೊಡ್ತಿದ್ರು ಅಂತ. ಅದಕ್ಕಾಗಿ ಅವ್ರನ್ನ ಏನಂತ ಕರೆದ್ರ ತೀನಕ್ಷರು, ವಿಶಾಲವಾದ ವಿಶಾಲವಾದ ಕೋಶ ಅವರಲ್ಲಿ ಇತ್ತು ಅಂತ ಹಂಗೆ. ಮತ್ತೆ ಇದು ಮಾತು ಸುಮ್ಮನೆ ಪ್ರಶಂಸೆ ಹೇಳ್ತಿದ್ದಿಲ್ಲ, ಒಬ್ಬಳಿಕೆ ಹೇಳ್ತಿದ್ದಿಲ್ಲ. ತೀನಂಶಿ ಅವ್ರು ಹಂಗ ಸುಮ್ಮನೆ ತೋಳರಲ್ಲ, ಅವರು ವಿಮರ್ಶೆ ಮಾಡ್ತಾ ಇದಾರೆ ಅವ್ರ ಕುರಿತಾಗಿ. ವಿಮರ್ಶೆ ಅಂದ್ರೆ ಅವ್ರು ಹೇಗಿದ್ರು ಹೇಗಿಲ್ಲ, ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳೇನು, ಅದರಲ್ಲಿರೋ ದೋಷಗಳನ್ನ ಏನೇನು ತಿಳಿಸಿ ಹೇಳ್ತೀವಲ್ಲ ಅದನ್ನ ನಾವು ವಿಮರ್ಶೆ ಅಂತೀವಿ, ಅದನ್ನ ಮಾಡಿದ್ರು ಅವ್ರು ಇವ್ರ ಬಗ್ಗೆ ಅಂತ. ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಮುಖ್ಯಸ್ಥ ಪೀಠವನ್ನೇ ಭಾಗ್ಯ ಅವರ ರಾಗದಿದ್ದರೂ ಪೀಠವೇರಿದವರನ್ನು, ಪೀಠ ಏರಬೇಕಾದವರನ್ನು ಸಿದ್ಧಗೊಳಿಸಿದವರು. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಪಾಂಡಿತ್ಯದ ಭದ್ರಬುನಾದಿ ಹಾಕಿದವರು ಡಿ ಎಲ್ ಎನ್. 11 ಗ್ರಂಥ, 7 ಮುನ್ನುಡಿ, 12 ವಿಮರ್ಶಾ ಲೇಖನ, 75 ಲೇಖನ, ಇದು ಡಿ ಎಲ್ ಎನ್ ಸಾಹಿತ್ಯ ಸಂಪತ್ತು. ಅವರ ಈ ಕೃಷಿ ಮೊತ್ತದಲ್ಲಿ ಕಡಿಮೆಯನ್ನು ವಾದಿಸುವವರು ಸತ್ವದಲ್ಲಿ ನಿಜದ್ದು ಒಪ್ಪಿಕೊಳ್ಳಲೇಬೇಕು. ಇತ್ತೀಚೆಗೆ ಬಂದ ನೂರಾರು ಪುಸ್ತಕಗಳು ಅವರ ಮಾರ್ಗದಲ್ಲಿ ಹೇಳಿದ ಉಪನ್ಯಾಸದ ವಿಸ್ತೃತ ರೂಪಗಳೆಂದು ಅವರ ಶಿಷ್ಯರೇ ಅಭಿಮಾನ ಪಟ್ಟು ಹೇಳುವುದರಿಂದ ಅವರ ಸಾಹಿತ್ಯ ಕೃಷಿಯನ್ನು ಪುಸ್ತಕ ಸಂಖ್ಯೆಯಲ್ಲಿ ನೋಡದೆ ಶಿಷ್ಯ ಸಂಖ್ಯೆಯಲ್ಲಿ ನೋಡುವುದು ನ್ಯಾಯವನ್ನು ತೋರುತ್ತದೆ. ಹಾಗೆ ನೋಡಿದರೆ ಮಂತ್ರ ಇಡೀ ಪುಸ್ತಕದಿಂದ ಸಾಧ್ಯವಾಗದ ಬೆಳಕು ಅವರ ಮಂತ್ರ ಲೇಖನ ಒದಗಿಸುವುದರಿಂದ ಅವರ ಕೃಷಿ ಸಣ್ಣದಲ್ಲವೆಂದೇ ನನ್ನ ಭಾವನೆ. ನೋಡಿ, ಇದು ಅವರ ಸ್ಮೃತಿ ಬಗ್ಗೆ ಅವರು ಮಾಡಿರ್ತಕ್ಕಂತಹ ಕೃಷಿ ಬಗ್ಗೆ ಹೇಳ್ತಾರೆ. ಇವ್ ಕೃಷಿ ಅಂದ್ರೆ ಏನ್ ಪ್ರಕಾರ, ರೈತ ಹೊಲದಲ್ಲಿ ಬೆಳೆಯನ್ನ ಬೆಳೆಯೋದು, ಅದನ್ನ ನೀವು ಕೃಷಿ ಅಂತ ಅನ್ಕೊಳ್ಳಿ. ಬಟ್ ಕೃಷಿ ಅಂದ್ರೆ ಬರೀ ರೈತ ಹೊಲದಲ್ಲಿ ಬೆಳೆದಷ್ಟೇ ನಾವು ಕೃಷಿ ಅಂತ ಪರಿಗಣನೆ ಮಾಡಲ್ಲ. ನಾವು ಏನನ್ನ ಬೆಳೆಸಿದ್ರು ಅದು ಕೃಷಿನೇ. ಏನಾರ ಬೆಳೆಸಿದ್ರೆ ನೀವು ಅಗಾಧವಾದ ಪಾಂಡಿತ್ಯವನ್ನ ಬೆಳೆಸಿದ್ರೆ ಅದರಲ್ಲಿ ಕೂಡ ಕೃಷಿ ಮಾಡ್ದಂಗೆ. ನೀವು ನಿಮ್ಮ ಊರಲ್ಲಿ ನೀವು ಯಾವ್ದೋ ಒಂದು ಕೈಗಾರಿಕರಣ ಮಾಡ್ತಾ ಇದ್ದೀರಿ, ಸಣ್ಣ ಗುಡಿ ಕೈಗಾರಿಕೆಗಳಲ್ಲಿ ಹೊಸ ಹೊಸದನ್ನೆಲ್ಲ ಮಾಡಿ ಅಲ್ಲೊಂದಿಷ್ಟು ಅದ್ಭುತವಾದಂತಹ ಬದಲಾವಣೆಯನ್ನು ತಂದಿದ್ರು ಅದನ್ನು ಕೃಷಿನೇ. ಇವ್ರು ಯಾವಾಗಲೂ ಕೃಷಿ ಮಾಡಿದ್ದಾರೆ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಅಗಾಧವಾದಂತಹ ಕೃಷಿಯನ್ನ ಮಾಡಿದವರು. ಇವ್ರು ಎಷ್ಟೆಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, 11 ಗ್ರಂಥಗಳನ್ನ ಬರೆದರು, 11 ಗ್ರಂಥಗಳನ್ನು ಸರಿನಾ. ಆಮೇಲೆ 7 ಮುನ್ನುಡಿಗಳನ್ನ ಬರೆದಿದ್ದಾರೆ. ಮುನ್ನುಡಿ ಅಂತ ಗೊತ್ತಾ, ಯಾವ್ದಾದ್ರು ಪುಸ್ತಕವನ್ನ ಬರಿಬೇಕಾದ್ರೆ ಫಸ್ಟ್ ಒಂದು ಪೇಜ್ ಇರ್ತದೆ ಮುನ್ನುಡಿ ಅಂತ. ಇಡೀ ಪುಸ್ತಕದಲ್ಲಿ ಏನಿರ್ತದೆ ಅಂತ ಕುರಿತಾಗಿ ಆ ಲೇಖಕರು ಗುರುತಾಗಿ ಬರೀತಾರಲ್ಲ ಅದು ಮುನ್ನುಡಿ ಅಂತ. ಅವುಗಳನ್ನ ವಿಮರ್ಶಾ ಲೇಖನಗಳನ್ನ ಬರೆದರು. ವಿಮರ್ಶಾ ಅಂದ್ರೆ ಈಗಾಗಲೇ ಹೇಳಿದೆ ಕೂಲಂಕುಷವಾಗಿ.
ಕಡಿಬೇಡಿ ಅಂತ ವಾದ ಮಾಡೋದು ಇಲ್ಲ. ಆದ್ರೆ ಎಂ ಎಸ್ ಕಲ್ಬುರ್ಗಿ ಅವ್ರು ಏನಂತಂದ್ರೆ, ಈ ಲೇಖನಗಳು, ಕೃತಿಗಳು, ಗ್ರಂಥಗಳು ಇವುಗಳ ಸಂಖ್ಯೆನ ನೋಡಿದ್ರೆ ಅವ್ರು ಬರ್ದಿದಾರಲ್ಲ ಎಷ್ಟನ್ನ ಬರ್ದಿದಾರೆ, ಅದ್ರಲ್ಲಿ ಇರತಕ್ಕಂಥ ಸಾಹಿತ್ಯ ಹೇಗಿದೆ ಅನ್ನೋದನ್ನ ನೋಡ್ಬೇಕು. ಹೆಂಗ್ ಬರ್ದಾರ ಬರೀ ಬರೀ ಫಿಲಮ್ ರಿಲೀಸ್ ಆಗ್ತಾ ಇರ್ತಾವ ಕರೆಕ್ಟ್, ಮೂರು ಫಿಲಮ್ ಅಂತ ಈ ಸಲ ಅಂತ ಅನ್ಕೊಟ್ಟಿರತ್ತೆ. ಆ ನೂರಲ್ಲಿ ಅದ್ರಲ್ಲಿ ಏನೇನು ಒಳ್ಳೆ ಕಥೆ ಇರ್ಲಿಲ್ಲ, ಜನರಿಗೆ ಒಂದು ಒಳ್ಳೆ ಸಂದೇಶನೇ ಇರ್ಲಿಲ್ಲ ಅಂದ್ರೆ ಯಾರು ನೋಡ್ತಾರ ಫಿಲಮ್ಗಳನ್ನ? ಓದ್ಬೇಕು, ಓದಿ ಮೊದಲನೇ ಪ್ಯಾರದಲ್ಲಿ